ಹೆಣ್ಣುಗಳಲ್ಲಿ ನನಗೆ ತುಂಬ ಇಷ್ಟವಾದವರು ಸೀತಾಮಾತೆ. ಹಣ್ಣುಗಳಲ್ಲಿ ನನಗೆ ತುಂಬ ಇಷ್ಟವಾದದ್ದು ಸೀತಾಫಲ. ಇದು ಲೀಲಾವತಿ ಅವರು ನನ್ನ ಹತ್ರ ಹೇಳಿದ ಮಾತು. ನಮ್ಮ ಹಿರಿಯ ನಟಿ ಲೀಲಾವತಿಯವರ ಮಾತುಗಳಿಂದ ನಾನು ಶುರು ಮಾಡ್ತಾ ಇದ್ದೆ. ಹೆಣ್ಣುಗಳಲ್ಲಿ ನನಗೆ ತುಂಬ ಇಷ್ಟವಾದವರು ಸೀತಾಮಾತೆ. ಹಣ್ಣುಗಳಲ್ಲಿ ನನಗೆ ತುಂಬ ಇಷ್ಟವಾದದ್ದು ಸೀತಾಫಲ. ಇದು ಲೀಲಾವತಿಯವರು ನನ್ನ ಹತ್ರ ಹೇಳಿದ ಮಾತು. ನನಗೆ ಈ ಮಾತು ಕೇಳಿ ತುಂಬ ಆಶ್ಚರ್ಯ ಆಯಿತು. ಯಾಕೆ ಹೀಗೆ ಅಂತ ಲೀಲಾವತಿಯವ್ರತ್ರ ನಾನು ಕೇಳಿದೆ. ಸೀತಾಮಾತೆ ಎಲ್ರಿಗೂ ಗೊತ್ತಿರೋದು, ಆ ಕಾರಣಕ್ಕಾಗಿ ಆ ಮಹತ್ವದ ವ್ಯಕ್ತಿತ್ವಕ್ಕಾಗಿ ನನಗೆ ತುಂಬ ಖುಷಿ. ಮತ್ತು ಸೀತಾಫಲ ಅದರ ಕತೆ ಹೇಳಿ. ಒಂದು ದಿವಸ ನಾನು ನನ್ನ ಮಗ ವಿನೋದ್ ರಾಜ್ ಕಾರಲ್ಲಿ ಹೋಗ್ತಾ ಇದ್ವಿ. ಹೋಗ್ತಾ ಇರುವಾಗ ಪಕ್ಕದಲ್ಲಿ ಒಂದು ಗುಡ್ಡ, ಏಳು ಗುಡ್ಡ, ಪುಟ್ಟ ಪುಟ್ಟ ಗುಡ್ಡ, ಅದು ತುಂಬ ಸೀತಾಫಲ. ನನಗೆ ಸೀತಾಫಲ ಅಂದರೆ ತುಂಬ ಇಷ್ಟ. ಸೊ ನಾನೇನು ಮಾಡಿದೆ ಅಂದರೆ ಅಲ್ಲಿ ಕಾರ್ ನಿಲ್ಲಿಸಿದೆ. ಒಂದು ವಿಹಂಗಮ ನೋಟ, ಏಳು ಗುಡ್ಡ, ಆ ಜಾಗ ನನಗೆ ತುಂಬ ಇಷ್ಟ ಆಯಿತು. ಸೀತಾಫಲ ಇರೋದಕ್ಕೂ ನನಗೆ ಇನ್ನೂ ಖುಷಿ ಆಯಿತು. ಮಗನ ಹತ್ರ ಹೇಳಿದೆ, ಈ ಜಾಗನ ತೊಗೊಂಡ್ಬಿಡೋಣ ನಾವು ಅಂತ. ಅವನಿಗೆ ಶಾಕ್, ವಿನೋದಿಗೆ, ಅಮ್ಮ ಯಾಕೆಮ್ಮ ಇದು, ಈ ಗುಡ್ಡ ಇದನ್ನು ತೊಗೊಂಡು ನಾವೇನು ಮಾಡೋದು, ಈಗಾಗಲೇ ನಮಗೆ ಸಾಕಷ್ಟಿದೆ, ಚೆನ್ನೈನಲ್ಲಿ ಜಮೀನಿದೆ, ಇಲ್ಲಿ ನೆಲಮಂಗಲದಲ್ಲಿ ಜಮೀನಿದೆ, ಬಂಗ್ಲಾ ಇದೆ, ಇಲ್ಲಿ ಮೈಸೂರಿನಲ್ಲಿ ಜಮೀನಿದೆ, ಇದೆಲ್ಲ ಇಟ್ಕೊಂಡು ನಾವು ಇದ್ದಷ್ಟು ತೃಪ್ತಿ ಪಟ್ಕೊಳ್ಳೋಣ, ನಮಗೆ ಬೇಕಾದಷ್ಟು ಸಹ ಆಯಿತು, ಇದನ್ನು ತೊಗೊಂಡು ಮತ್ತೆ ಅದನ್ನು ಉಳೋದು ಅದು ಇದೆಲ್ಲ ತುಂಬ ತೊಂದರೆ ಆಗುತ್ತೆ. ಇಲ್ಲಮ್ಮ ನನಗೆ ಈ ಜಾಗ ಬೇಕೇ ಬೇಕು, ನಾಳೆ ಮಾತಾಡ್ಬಿಟ್ಟು ಯಾರ್ದು ಏನು ಅಂತೇಳಿ ವಿಷಯ ತಿಳ್ಕೊಂಡು ಇದರ ರೇಟ್ ಫಿಕ್ಸ್ ಮಾಡ್ಕೊ ಅಂತೇಳ. ಅಮ್ಮ ಆರ್ಡ್ರ್ ಮಾಡಿದ ಮೇಲೆ ಮಗ ಮುಂದುವರೆದ. ಆ ಜಾಗವೇ ಇವತ್ತು ಅದೇ ಲೀಲಾವತಮ್ಮ ಮಣ್ಣಲ್ಲಿ ಮಣ್ಣಾಗಿ ಹೋದಂತಹ ಸೋಲದೇವನಹಳ್ಳಿಯ ಆ ಜಾಗ. ಈಗ ಅದು ಒಂದು ಬರೀ ಗುಡ್ಡವಾಗಿ ಉಳಿದಿಲ್ಲ, ಅದೊಂದು ನಂದನವನ ಆಗಿದೆ. ಲೀಲಮ್ಮ ಅಲ್ಲಿ ಮಣ್ಣಲ್ಲಿ ಮಣ್ಣಾದ ಮೇಲೆ ಇನ್ನೂ ಪವಿತ್ರವಾಗಿದೆ ಆ ಜಾಗ ನೋಡಿ. ಒಂದು 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 ಸ್ಟೋರಿಗೆ ಇನ್ನೇನು ಬೇಕು, ನನಗಿದೇ ಸಾಕಾಯಿತು. ನಾನೇನು ಮಾಡಿದೆ, ಅವರ ಉಳಿದ ಎಲ್ಲ ವಿಚಾರಗಳನ್ನು ಸೇರಿಸ್ಕೊಂಡು ವಿಜಯ ಕರ್ನಾಟಕದಲ್ಲಿ ಒಂದು ಲೇಖನ ಬರೆದೆ, ಮುಖಪುಟ ಲೇಖನ. ಅದನ್ನು ಚದುರಿದ ಚಿತ್ರಗಳು ಅಂಕಣದಲ್ಲಿ ಬರೆದೆ. ಲೇಖನ ಫೋಟೋಗಳು ಎಲ್ಲವೂ ಲೀಲಮ್ಮನಿಗೆ ತುಂಬ ಇಷ್ಟ ಆಯಿತು, ಆದರೆ ಚದುರಿ ಚಿತ್ರಗಳು ಅವರಿಗೆ ಇಷ್ಟ ಆಗಲಿಲ್ಲ. ಅವರು ಫೋನ್ ಮಾಡಿ ಕೇಳಿದರು, ಮಗ, ನನ್ನ ಮಗ ಅಂತ ಇದ್ದರು, ನೀವು ಬರೆದಿದ್ದೆಲ್ಲ ಚೆನ್ನಾಗಿದೆ, ಆದರೆ ನನ್ನ ಬದುಕು ಚದುರಿ ಚಿತ್ರಗಳಲ್ಲ ಅಂತೇಳಿದರು. ಇನ್ನೇನಮ್ಮ ಏನು ಇಲ್ಲ, ಅಕಸ್ಮಾತ್ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತೇಳಿದೆ. ಆಮೇಲೆ ಚದುರಿ ಚಿತ್ರಗಳು ಅಂತ ಮುಂದುವರೆಸಿದೆ, ಅಂಕಣವನ್ನು ಮುಂದುವರಿಸಿದ್ದೀನಿ, ಬಟ್ ಸ್ವಲ್ಪ ಹೆಡ್ಡಿಂಗನ್ನು ಚೇಂಜ್ ಮಾಡಿಕೊಂಡು ಮೌನ ಮಾತಾದಾಗ ಅಂಥೇಳಿ ನಾನು ಪುಸ್ತಕಕ್ಕೆ ಟೈಟಲ್ ಇಟ್ಟೆ. ಆ ಪುಸ್ತಕವೇ ಈ ನಮ್ಮ ಸ್ನೇಹಿತರಾದ ಪರಶಿಪ್ಪನವರ ಪ್ರಥಮ ಪುಸ್ತಕ, ಮೌನ ಮಾತಾದಾಗ. ಇದು ಒಂದು ಪುಸ್ತಕ ಹುಟ್ಟುವ ಹಿನ್ನೆಲೆ. ಈಗ ಸಿನಿ ಮಾಯೆ ನಮ್ಮ ಹಿರಿಯರಾದ ಅವರು ನಾವೆಲ್ಲ ಹೇಳಿ 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 ಎಪ್ಪತ್ತ್ಮೂರು ಅಂತ ಹೇಳಿ ಹೇಳಿ ಅವರೊಂದು 100-150 ವರ್ಷ ಆದಾಗೆ ಮಾಡ್ತಾಯಿದ್ವಿ ಅಂತ ಅನಿಸ್ತದೆ ನನಗೆ. ಅವರನ್ನು ನೋಡಿದ ತಕ್ಷಣ ನಾನು ಹೇಳಿದ್ದೇನೆಂದರೆ, ನೀವು ಈ ಬರವಣಿಗೆ ಬಿಟ್ಟುಬಿಡಿ, ಆ್ಯಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ವಿ, ಎಷ್ಟು ಸುಂದರವಾಗಿದ್ದೆ ಅಂತ ಹೇಳಿದ್ದೇನೆ. ನಮ್ಮ ಸ್ನೇಹಿತರಲ್ಲಿ ಇದ್ದಾರಲ್ಲಿ ಯಾವುದೋ ಮಾತು, ಈ ಕ್ಷಣದಲ್ಲಿ ಈ ಮಾತು ಬಂತಲ್ಲ, ಮುಂದೆ ಯಾವತ್ತೋ ಒಂದು ಕ್ಷಣದಲ್ಲಿ ಅವರು ನಟರಾಗಿಯೂ ಹೆಸರು ಮಾಡ್ಬೋದು. ಈಗ ಪೋಷಕ ನಟರ ಅಗತ್ಯವಿದೆ, ಅದು ನಡೀಬೋದು ಖಂಡಿತ. ಅದು ಇದು ರೆಕಮೆಂಡೇಷನ್, ಈಗ ಮಾಡ್ತಿರೋದೇ ರೆಕಮೆಂಡೇಷನ್. ಸೊ ಹಾಗಿದ್ದರೆ ಈ ಸಿನಿಮಾಗೆ ಸ್ಫೂರ್ತಿ ಯಾವುದು? ನನ್ನ ಮೌನ ಮಾತಾದಕ್ಕೆ ಸ್ಫೂರ್ತಿಯ ಹಿನ್ನೆಲೆ ಎಲ್ಲ ಹೇಳಿದ್ದೀನಿ. ಈ ಸಿನಿಮಾಗೆ ಸ್ಫೂರ್ತಿ ಯಾವುದು ಅಂತ ಹೇಳಿದರೆ, ಅವರು 73 ಮತ್ತು ನಾನು ಜ್ಞಾಪಿಸ್ತೇನೆ, 73 ವರ್ಷ ಇದ್ದಕ್ಕಿದ್ದಾಗೆ
ಅವರ ಮಗಳು ಯಾರು ಅಂತ ಗೊತ್ತಿಲ್ಲ, ಇಲ್ಲಿದ್ದಾರ ಅಂತ. ಹಾಂ, ಹೆಸರಮ್ಮ ದೀಪ್ತಿ. ದೀಪ್ತಿ ತಮಾಷೆಯಾಗಿ ಕೇಳಿದ್ದು ಏನೋ ಗೊತ್ತಿಲ್ಲ, ನೀವು ತುಂಬ ಮರೆಯು ಇತ್ತೀಚೆಗೆ. ಈ ಮರವಿನಿಂದಾಗಿ ನೀವು ಜಗತ್ತನ್ನೇ ಮರೆತು ಬಿಡ್ತೀರಿ, ತುಂಬ ಕಷ್ಟ ಆಗ್ತಾಯಿದೆ ಅಂತೇಳಿ ಸ್ವಲ್ಪ ಖಾರವಾಗಿನೋ ಅಥವಾ ತುಂಬ ಪ್ರೀತಿಯಿಂದಲೋ ಅಪ್ಪನ ಹತ್ರ ಹೇಳಿದರು. ಅಪ್ಪ ಅದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ರು. ಈಗ ನಾವು ಹೇಳ್ತೀವಲ್ಲ 23 23 ಅಂತೇಳಿ, ಅವರು ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ. ಪಟ್ಟಿ ಮಾಡಲಿಕ್ಕೆ ಶುರು ಮಾಡಿದರು, ಹಳೆಯದನ್ನೆಲ್ಲ ಜ್ಞಾಪಿಸ್ಕೊಂಡು ಪಟ್ಟಿ ಮಾಡ್ತಾ ಇದು ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು ಮಾಡ್ತಾ ಇಲ್ಲ, ನನಗೆ ಮರವಿಲ್ಲ, ನನಗೆ ನೆನಪಿನ ಶಕ್ತಿ ಇನ್ನೂ ಇದೆ ಅಂತ ಪ್ರೂವ್ ಆಗಿಬಿಡ್ತು. ಅದೇ ಪುಸ್ತಕ ಸಿನಿಮಾಯೇ. ಸೊ ನಾನು ಇದನ್ನು ಬರೆದ ವೆಂಕಟೇಶ್ ರಾವ್ ಅವರಿಗೆ ಕೃತಜ್ಞತೆ ಸಲ್ಲಿಸೋಕ್ಕಿಂತ ಅವ್ರ ಮಗಳಿಗೆ ಕಂಗ್ರೆಸ್ ಇರ್ತೇನೆ ಅಭಿನಂದನೆ ಹೇಳ್ತಾ ಇದ್ದೀನಿ. ದೀಪ್ತಿ ಅವರು, ಈ ಪುಸ್ತಕ ನಿಮ್ಮಿಂದಾಗಿ ಹೊರಗೆ ಬಂತು ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಹಾಗೆ ಇನ್ನೂ ಅಂತ ಒಂದು ಬಾಂಬ್ ಯಾವತ್ತಾದರೂ ಸಿಕ್ಕಿದಾಗ ಹಾಕಿಬಿಟ್ಟು ಇನ್ನೊಂದು ಪುಸ್ತಕ ಬರುತ್ತೆ. ಹೀಗೆ ಇದರಲ್ಲಿ ಈ ಪುಸ್ತಕದ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಹೃದಯ ಶಿವ ಅವರು ಹೇಳಿದ್ದಾರೆ. ಇಲ್ಲಿ ಪ್ರಚಂಡರು ಕೂತ್ಕೊಂಡಿದ್ದಾರೆ, ಹೃದಯ ಶಿವ, ಬಾಲ ಸುರೇಶ್. ಅವರಿಬ್ಬರ ಹೆಸರನ್ನು ಇನ್ವಿಟೇಷನಲ್ಲಿ ನೋಡಿಬಿಟ್ಟು ನಾನು ಗಾಬರಿ ಆದೆ. ಅಯ್ಯಪ್ಪ, ಇಬ್ಬರ ಜೊತೆ ನಾನು ಜಗಳಾಡಿದ್ದೀನಲ್ಲಪ್ಪ, ಗುದ್ದಾಡಿದ್ದೀನಲ್ಲ, ಇಬ್ಬರು ಬಂದಿದ್ದಾರೆ. ಬಟ್ ಆ ಗುದ್ದಾಟ ಕೆಲವು ಕ್ಷಣ ಮಾತ್ರ, ಆ ಸಂದರ್ಭದಲ್ಲಿ. ಆಮೇಲೆ ನಾವು ಯಾವತ್ತಿದ್ದರೂ ಸ್ನೇಹಿತರೆ. ನನಗೆ ಹೆಚ್ಚು ಮಾತಾಡುವಂಥದ್ದು ಏನೂ ಇಲ್ಲ, ನಾನು ಮಾತುಗಾರನಲ್ಲ. ಇಷ್ಟು ವಿಷಯ ಹೇಳಿದ್ದೇ ದೊಡ್ಡ ವಿಷಯ. ನಿಮ್ಮ ಈ ದೃಷ್ಟಿಯನ್ನು ಸಹಿಸ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಇಲ್ಲ. ಅದರಲ್ಲೂ ಸಾಹಿತ್ಯ ಅಂತ ಹೆಸರಿಟ್ಕೊಂಡಿದ್ದಾರೆ ಪರಶಿಪ್ಪನವರು, ಮಿಸಸ್. ಆ ಸಾಹಿತ್ಯ ಮುಂದುವರಿಯಲಿ, ಪ್ರಿಂಟಿಂಗ್ ಮುಂದುವರಿಯಲಿ ಅಂತ ಹೇಳ್ತಾ ಪರಶಿಪ್ಪನವರು ಶುಭ ಹಾರೈಸ್ತಾ ಇದ್ದೀನಿ. ಮತ್ತು ವೆಂಕಟೇಶ್ವರ ಅವರಿಗೆ ಬೇರೆ ಬೇರೆ ಕೆಲಸ ಇದೆ, ಮುಂದೆ ಆ್ಯಕ್ಟ್ ಮಾಡಬೇಕಾಗುತ್ತೆ, ಮುಂದೆ ಬರೀಬೇಕಾಗುತ್ತೆ, ತುಂಬ ಬ್ಯುಸಿ ಆಗಿಬಿಡ್ತಾರೆ. ಫೋನ್ ಮಾಡಿದ್ರೆ ಈಗಲೂ ಅಷ್ಟೇ, ಸುದೀಪ್ ನನಗೆ ಸಿಗಲ್ಲ, ಪ್ರಥಮ ಬರ್ತಿದ್ದು ನಾನೇ, ದರ್ಶನ್ ಸಿಗಲ್ಲ, ಯಶ್ ಸಿಗಲ್ಲ, ಗಣೇಶ್ ಸಿಗಲ್ಲ, ನಾನು ರಮೇಶ್ ಸಿಗಲ್ಲ, ಯಾರು ಸಿಗೋದೇ ಇಲ್ಲ. ಮೊದಲ ಬರಹ ನಾನೇ ಬರೆದಿದ್ದು ಅಂತೇಳಿ ನಾನೇ ಹೇಳ್ಕೊಳ್ತಾ ಇದ್ದೀನಿ. ಅವ್ರು ಯಾವತ್ತೂ ಎಲ್ಲೂ ಹೇಳಕ್ಕೆ ಹೋಗಿಲ್ಲ, ಬೇಜಾರೇನಿಲ್ಲ. ಈ ಬಹುಶಃ ನನ್ನ ಇದ್ರ ಹೇಳಲಿಕ್ಕೆ ಮುಜುಗರ ಇರ್ಬೋದೇನೋ. ಸಾಕ್ಷ್ಯಚಿತ್ರ ನಿರ್ಮಾಪಕರು ನಿರ್ದೇಶಕರು ಜಯಂತಿ ಮನೋಹರ್ ಅವರು ನನಗೆ ತುಂಬ ತುಂಬ ಪರಿಚಯ. ಜಯಂತಿ ಮನೋಹರ್ ಹೆಸರು ಕೇಳಿದಾಗ ಅದೇ ಮನೋಹರ್ ಇವರು ಏನಂತ ನನಗೆ ಒಂದು ಸಣ್ಣ ಕನ್ಫ್ಯೂಷನ್. ಬಾಲ ಸುರೇಶ್ ಏನೋ ಬಾಂಬ್ ಇಟ್ಟು ಕಾಯ್ತಾ ಇದ್ದಾರೆ. ಅವರು ಯಾವುದೋ ಒಂದು ಹಂತದಲ್ಲಿ ಸುರೇಶ್ ಅವರನ್ನು ತುಂಬ ಗದ್ದರಿಬಿಟ್ಟಿದ್ದೆ. ಆಗ ಬಂದ ಟೈಮ್ ಮಿಲಿಟ್ರಿ, ಅಲ್ಲಿಂದ ನಮ್ಮ ಕಾವೇರಿ ಅಲ್ಲಿ ಉದ್ಯೋಗಕ್ಕೆ ಬಂದಿದ್ದರು. ಆ ಟೈಮ್ನಲ್ಲಿ ಒಂದು ಪುಸ್ತಕ, ಇಷ್ಟು ದಪ್ಪ ಪುಸ್ತಕ, ನಾನು ಶುಭಂ ಪುಸ್ತಕ ಇದೆಯಲ್ಲ ಅದಕ್ಕಿಂತ ದಪ್ಪದ ಪುಸ್ತಕ ಪ್ರಿಂಟ್ ಮಾಡಿದ್ದರು. ಅದರ ಟೈಟ್ಲ್ ಅಭಿಮಾನಿಗಳಿಗೆ ಸಂಬಂಧಪಟ್ಟೇನೋ ಇತ್ತು, ಅವರ ಅಭಿಮಾನಿಗಳಿಗೆ. ನನಗೆ ಆಗ ತುಂಬ ಕೋಪ ಬಂದ್ಬಿಡ್ತು, ಈಗ ರಾಜ್ಕುಮಾರ ಅಭಿಮಾನಿಗಳಿಗೆ ಬಗ್ಗೆ ಅಷ್ಟೊಂದು ಮಾತಾಡಲ್ಲ, ಇವ್ರು ಯಾರು ಅಭಿಮಾನಿಗಳು ನನ್ನ ಈ ಪುಸ್ತಕ ಬಿಡ ಏನಿದೆ ಹೀಗೆ ಅಂತೇಳಿ ಒಂದು ಗುದ್ದಾಡಿದ್ದು, ಫಸ್ಟ್ ಗುದ್ದಾಡಿದ್ದಾರೆ. ಆಮೇಲೆ ಕೆಲವೆಲ್ಲ ನಾನು ಮರ್ತಿದ್ದೀನಿ, ಗುದ್ದಾಡಿದ್ದನ್ನು ಹೃದಯ ಶಿವಸ್ತರು ಗುದ್ದಾಡಿದ್ದೀನಿ, ಹೀಗೆ ತುಂಬ ಇದೆ ಅಂಥದ್ದೆಲ್ಲ ನನ್ನ ಬರವಣಿಗೆಯಲ್ಲಿ ನೀವು ನೋಡ್ಬೋದು. ಈಗ ಪ್ರಿಂಟ್ ಆಗಲಿಕ್ಕಿರುವಂಥದ್ದು ಒಂದು 5 ಪುಸ್ತಕ ಬಾಕಿ ಇದೆ, ಎಲ್ಲ ರೆಡಿ ಇದೆ. ಕಂಪೋಸಿಂಗ್ ಇದೇ ಮೊಬೈಲ್ನಲ್ಲೇ ನಾನು ಕಂಪೋಸ್ ಮಾಡೋದು, ಕಂಪ್ಯೂಟ್ರು ನನಗೆ ಹ್ಯಾಂಡ್ ಮಾಡಲಿಕ್ಕಾಗಲ್ಲ. ಮೊಬೈಲ್ನಲ್ಲಿ ಮಾಡಿದ್ದನ್ನು ಪ್ರಿಂಟಿಂಗ್ ಕಳಿಸ್ತೇನೆ, ಅದು ಪ್ರಿಂಟ್ ಆಗ್ತಾಯಿದೆ. ಸೊ 30 ಇವರು 25 ಅಂತ ಹೇಳಿದರು ಪರಶಪ್ಪನವರು, 25 ಅಲ್ಲ 30 ಪುಸ್ತಕ ಆಗಿದೆ. ಸೊ ಹೇಗೆ ಆಯಿತು ಎಂಬುದಷ್ಟೇ ನನಗೆ ಭಾರಿ ಭಾರಿ ಕುತೂಹಲ. ಆಮೇಲೆ ಫಸ್ಟ್ ನನ್ನ ಮೊದಲ ಪುಸ್ತಕ ಇವರ ಪರಶಿವಪ್ಪನವರ ಸ್ನೇಹ ಬುಕ್ ಹೌಸಿಗೆ ಬರೆದಿರೋದು, ಅದು ಫಸ್ಟ್ ಅವರ ಕಂಪನಿಗೆ. ಬಟ್ ನನ್ನ ಮೊದಲ ಪುಸ್ತಕ ಚದುರು ಚಿತ್ರಗಳು, ನಮ್ಮ ಇಂದ್ರಜಿತ್ ಲಂಕೇಶ್ ಅವರು ಅದನ್ನು ಪಬ್ಲಿಷ್ ಮಾಡಿದರು. ಆ ಪುಸ್ತಕ ತುಂಬ ದೊಡ್ಡ ಸಮಾರಂಭನೇ ಆಯಿತು. ಪರಶಿವಪ್ಪನ ಹೇಳಿದ ಹಾಗೆ ಮೌನ ಮಾತಾಡ. ಒಂದು ದಿವಸ ನಾನು ಮನೇಲಿ ಕೂತ್ಕೊಂಡಿದ್ದೆ, ಒಂದು ಫೋನ್ ಬಂತು, ಸರ್ ನೀವು ಗಣೇಶ್ ಕಾಸರಗೋಡು ಅವರು? ಹೌದು. ಏನೋ ಕಾದಿದ್ದಪ್ಪ, ಯಾರೋ ಬೈತಾರಪ್ಪ ನನಗೆ ಏನೋ ಇದೆ ಅಂತೇಳಿ ಯೋಚನೆ ಮಾಡ್ತಿರುವಾಗ
ಅಲ್ಲಿಂದ ಕೇಳಿ ನಿಮ್ಮ ಹತ್ರ ಸುಧಾಮೂರ್ತಿಯವರು ಮಾತಾಡಬೇಕಂತೆ ಅಂತ. ಯಾವ ಸುಧಾಮೂರ್ತಿ ಅಂತ ಕೇಳಿ, ನನಗೆ ಈ ಸುಧಾ ಈ ಸುಧಾಮೂರ್ತಿ ನನಗೆ ಯಾಕೆ ಫೋನ್ ಮಾಡ್ತಾರೆ? ಸುಧಾಮೂರ್ತಿ ಅವರು ಯಾವ ಸುಧಾಮೂರ್ತಿ? ಇನ್ಫೋಸಿಸ್ ಸುಧಾಮೂರ್ತಿ ಅವರು. ಹೌದಾ? ಕೊಡಿ ಕೊಡಿ ಕೊಡಿ. ಸುಧಾಮೂರ್ತಿ ಅವರು ಮಾತಾಡಿದರು, ಸರ್ ನಿಮ್ಮ ಮೌನ ಮಾತಾಡೋ ಪುಸ್ತಕವನ್ನು ಓದಿದೆ, ತುಂಬ ತುಂಬ ಚೆನ್ನಾಗಿದೆ ಅಂತ ನನಗೆ ಹೇಳಲಿಕ್ಕೆ ಮನಸ್ಸು ಬರಲ್ಲ, ಬಟ್ ತುಂಬ ಆರ್ದ್ರವಾಗಿತ್ತು, ತುಂಬ ಹೃದಯಕ್ಕೆ ತಟ್ಟಿತು. ಅದಕ್ಕೆ ಅದರಲ್ಲಿ ಒಂದು ಇಪ್ಪತ್ತೈದು ಸಹಾಯಕ ಕಲಾವಿದರ ಬಗ್ಗೆ ಬರೆದಿದ್ದೆ. ಒಂದು 15 ಜನಕ್ಕೆ ಆಯ್ಕೆ ಮಾಡಿಕೊಂಡು ನಾನೊಂದಷ್ಟು ಫೈನಾನ್ಷಿಯಲ್ ಹೆಲ್ಪ್ ಮಾಡಬೇಕಿದ್ದೀನಿ, ನೀವು ಅವರ ನಂಬರ್ ಕೊಡಿ ಅಂತ ಹೇಳಿದರು. ಯಾರೋ ಒಬ್ಬರು ಹೆಲ್ಪ್ ಮಾಡಲಿಕ್ಕೆ ಬರುವಾಗ ನಾನು ಎಂಥ ಖುಷಿ, ಒಂದು ಪುಸ್ತಕದ ಸಾರ್ಥಕತೆ, ಆ ಪುಸ್ತಕನ ಪ್ರಿಂಟ್ ಮಾಡಿದ ಪರಶಿವನವರ ಸಾರ್ಥಕತೆ ಅದು. ಅವರು ನಂಬರೆಲ್ಲ ಕೊಟ್ಟೆ. ಆಮೇಲೆ ಇದ್ದಕ್ಕಿದ್ದಾಗೆ ಮೈಸೂರಿಂದ ಒಂದು ಕಾಲ್ ಬಂತು, ರೇಣುಕಾ ಪ್ರಸಾದ್ ಅಂತ. ಸುಮಾರು 25 ವರ್ಷದಿಂದ ಅವರು ಸ್ವಾಧೀನಿಲ್ಲದೆ, ಕೈಕಾಲು ಸ್ವಾಧೀನಿಲ್ಲದೆ ಮಲ್ಕೊಂಡಲ್ಲೇ ಇದ್ದಾರೆ. ಅಣ್ಣ ನಿಮ್ಮ ದಯೆ ನನಗೆ 25,000 ಬಂದಿದೆ, ಸುಧಾಮೂರ್ತಿಯವರು ಕಳಿಸಿದಂತೆ, ಅದಕ್ಕೆ ಕಾರಣವದ್ದು ನಿಮ್ಮ ಪುಸ್ತಕ ಅಂತೆ ಅಂತೇಳಿದರು. ಸೊ ಅಲ್ಲಿ ಪಕ್ಕ ಆಯಿತು, ಸುಧಾಮೂರ್ತಿಯವರು ದುಡ್ಡು ಕಳಿಸಿದ್ದಾರೆ. ಇದು ಇಂಥದ್ದು ತುಂಬ ನನ್ನ ಲೈಫ್ನಲ್ಲಿ ನಡೆದಿದೆ. ನಾನೀಗ ಏನಿದ್ದೇನೋ, ಹೇಗೆ ಕಾಣ್ತೇನೋ, ಅದಕ್ಕೆ ಆ ಹಿನ್ನೆಲೆಯಲ್ಲಿ ಅಷ್ಟೂ ಜನರ ಆಶೀರ್ವಾದ ಇದೆ ಅಂತ ಭಾವಿಸ್ತೇನೆ. ನಮಸ್ಕಾರ.